ಮೇಡಮ್ ಏನು ಬಿಜೆಪಿ ಪ್ರಧಾನಮಂತ್ರಿ ಅವರು ಗರ್ ಗರ್ಗೆ ಒಪ್ಪ ತಿರಂಗ ಅಂತ ಒಂದು ಘೋಷಣೆ ಮಾಡ್ತಾರೆ ಆಗಸ್ಟ್ 15 ಅಂದ್ರೆ ರಾಜಕೀಯ ಎಜೆಂಡಾ ಅಥವಾ ಏನ ದೇಶಕ್ಕೋಸ್ಕರ ಏನಾದರೂ ಇದು ಮಾಡ್ತಾರೆ ನೋಡಿ ದೇಶಕ್ಕೆ 75 ವರ್ಷ ಆಯಿತು ಸ್ವತಂತ್ರ ಸಿಕ್ಕು ಸ್ವತಂತ್ರ ಸಿಕ್ಕಾಗಿನಿಂದ ಆರ್ ಎಸ್ ಎಸ್ ಕಚೇರಿ ಮೇಲೇ ಇದಿರಲಿಲ್ಲ ಭಾರತದ ಬಾವುಟ ಹಾರಿಸ್ತಾ ಇರಲಿಲ್ಲ ಬಟ್ ಪ್ರತಿಯೊಂದರಲ್ಲೂ ಕೂಡ ನಾವು ಅದನ್ನು ರಾಜಕೀಯವಾಗಿ ನೋಡಲಿಕ್ಕೆ ಬರೋದಿಲ್ಲ 75 ವರ್ಷದ ಸ್ವತಂತ್ರದ ಈ ಮಹೋತ್ಸವವನ್ನು ಅವರು ಇಷ್ಟೊಂದು ಇದರಿಂದ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಅದನ್ನು ರಾಜಕೀಯದಿಂದ ನೋಡೋದಿಲ್ಲ ರಾಜಕೀಯದಿಂದ ಅದನ್ನು ನೋಡ್ಲಿಕ್ಕೆ ಬಯಸ್ತೇನೆ ಮತ್ತು ಬುಡಕಟ್ಟು ಜನಾಂಗದ ಒಂದು ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದಾರೆ ಅದರಿಂದ ಒಂದು ಆ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕೋಸ್ಕರ ಮಾಡಿದಾರ ಅಥವಾ ಏನೋ ಒಂದು ಹೆಸರಿಗೆ ಆ ಸಮುದಾಯನ ಹೋಟೆಗೆ ಸೈಲಿಕ್ಕೆ ಮಾಡಿದ್ದಾರೆ ನಾನು ಒಂದೇ ಹೇಳ್ತೀನಿ ಪ್ರತಿಯೊಂದರಲ್ಲೂ ರಾಜಕಾರಣ ಅವರು ನೋಡಬಾರ್ದು ನಾವು ಮಾಡಬಾರ್ದು ಸೊ ರಾಜಕೀಯ ಬೆನಿಫಿಷರಿ ಅಂತ ನಾನು ಅಲ್ಲಲ್ಲ ಅವ್ರು ಗೆದ್ದಿದ್ದಾರೆ ಒಬ್ಬ ಮಹಿಳೆ ಅದು ದಲಿತ ಸಮುದಾಯದ ಮಹಿಳೆ ನಮ್ಮ ವಿಶ್ವದ ಅತ್ಯಂತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವದ ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೀನಿ ಸಿದ್ದರಾಮಯ್ಯ ಅಸ್ತಿತ್ವದ ಬಗ್ಗೆ ಒಂದು ರಾಜಕೀಯ ಕಾರ್ಯಕ್ರಮ ಆಗುತ್ತಾ ವೈಯಕ್ತಿಕ ಕಾರ್ಯಕ್ರಮ ಅಥವಾ ಆ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ಯಾವ ರೀತಿ ತಯಾರಿ ನಡೀತಿದೆ ಇದು ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸೊ ಯಾವುದೇ ಒಂದು ರಾಜಕಾರಣ ಮಾಡಲಿಕ್ಕೆ ಅಲ್ಲ 75 ವರ್ಷ ಆಗಿದೆ 40 ವರ್ಷ ತಮ್ಮ ಜೀವನದಲ್ಲಿ ರಾಜಕಾರಣ ಮಾಡಿದ್ದಾರೆ ಸೊ ಒಂದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅನ್ನೋ ರೀತಿ ನಾವು ಮಾಡ್ತೇವೆ ರಾಜಕೀಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಆಗ್ಬೋದು ಒಂದು ಏನಾದರೂ ಡೆವಲಪ್ಮೆಂಟ್ ಕಾಣ್ಬೋದು ನಮ್ಮ ಸಂಭ್ರಮಾಚರಣೆ ಅದು 4ನೇ ತಾರೀಕು ನೋಡೋಣ ತಯಾರಿ ಬಹಳ ಜೋರು ತಯಾರಿ ಇದೆ ಬೆಳಗಾವಿಯಿಂದನೇ 50,000 ಜನ ಹೋಗ್ತಾರೆ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಥ್ಯಾಂಕ್ ಯು ಮೇಡಮ್ ಏನು ಬಿಜೆಪಿ ಪ್ರಧಾನಮಂತ್ರಿ ಅವರು ಗರ್ ಗರ್ಗೆ ಒಪ್ಪ ತಿರಂಗ ಅಂತ ಒಂದು ಘೋಷಣೆ ಮಾಡ್ತಾರೆ ಆಗಸ್ಟ್ 15 ಅಂದ್ರೆ ರಾಜಕೀಯ ಎಜೆಂಡಾ ಅಥವಾ ಏನ ದೇಶಕ್ಕೋಸ್ಕರ ಏನಾದರೂ ಇದು ಮಾಡ್ತಾರೆ ನೋಡಿ ದೇಶಕ್ಕೆ 75 ವರ್ಷ ಆಯಿತು ಸ್ವತಂತ್ರ ಸಿಕ್ಕು ಸ್ವತಂತ್ರ ಸಿಕ್ಕಾಗಿನಿಂದ ಆರ್ ಎಸ್ ಎಸ್ ಕಚೇರಿ ಮೇಲೇ ಇದಿರಲಿಲ್ಲ ಭಾರತದ ಬಾವುಟ ಹಾರಿಸ್ತಾ ಇರಲಿಲ್ಲ ಬಟ್ ಪ್ರತಿಯೊಂದರಲ್ಲೂ ಕೂಡ ನಾವು ಅದನ್ನು ರಾಜಕೀಯವಾಗಿ ನೋಡಲಿಕ್ಕೆ ಬರೋದಿಲ್ಲ 75 ವರ್ಷದ ಸ್ವತಂತ್ರದ ಈ ಮಹೋತ್ಸವವನ್ನು ಅವರು ಇಷ್ಟೊಂದು ಇದರಿಂದ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಅದನ್ನು ರಾಜಕೀಯದಿಂದ ನೋಡೋದಿಲ್ಲ ರಾಜಕೀಯದಿಂದ ಅದನ್ನು ನೋಡ್ಲಿಕ್ಕೆ ಬಯಸ್ತೇನೆ ಮತ್ತು ಬುಡಕಟ್ಟು ಜನಾಂಗದ ಒಂದು ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದಾರೆ ಅದರಿಂದ ಒಂದು ಆ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕೋಸ್ಕರ ಮಾಡಿದಾರ ಅಥವಾ ಏನೋ ಒಂದು ಹೆಸರಿಗೆ ಆ ಸಮುದಾಯನ ಹೋಟೆಗೆ ಸೈಲಿಕ್ಕೆ ಮಾಡಿದ್ದಾರೆ ನಾನು ಒಂದೇ ಹೇಳ್ತೀನಿ ಪ್ರತಿಯೊಂದರಲ್ಲೂ ರಾಜಕಾರಣ ಅವರು ನೋಡಬಾರ್ದು ನಾವು ಮಾಡಬಾರ್ದು ಸೊ ರಾಜಕೀಯ ಬೆನಿಫಿಷರಿ ಅಂತ ನಾನು ಅಲ್ಲಲ್ಲ ಅವ್ರು ಗೆದ್ದಿದ್ದಾರೆ ಒಬ್ಬ ಮಹಿಳೆ ಅದು ದಲಿತ ಸಮುದಾಯದ ಮಹಿಳೆ ನಮ್ಮ ವಿಶ್ವದ ಅತ್ಯಂತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವದ ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೀನಿ ಸಿದ್ದರಾಮಯ್ಯ ಅಸ್ತಿತ್ವದ ಬಗ್ಗೆ ಒಂದು ರಾಜಕೀಯ ಕಾರ್ಯಕ್ರಮ ಆಗುತ್ತಾ ವೈಯಕ್ತಿಕ ಕಾರ್ಯಕ್ರಮ ಅಥವಾ ಆ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ಯಾವ ರೀತಿ ತಯಾರಿ ನಡೀತಿದೆ ಇದು ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸೊ ಯಾವುದೇ ಒಂದು ರಾಜಕಾರಣ ಮಾಡಲಿಕ್ಕೆ ಅಲ್ಲ 75 ವರ್ಷ ಆಗಿದೆ 40 ವರ್ಷ ತಮ್ಮ ಜೀವನದಲ್ಲಿ ರಾಜಕಾರಣ ಮಾಡಿದ್ದಾರೆ ಸೊ ಒಂದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅನ್ನೋ ರೀತಿ ನಾವು ಮಾಡ್ತೇವೆ ರಾಜಕೀಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಆಗ್ಬೋದು ಒಂದು ಏನಾದರೂ ಡೆವಲಪ್ಮೆಂಟ್ ಕಾಣ್ಬೋದು ನಮ್ಮ ಸಂಭ್ರಮಾಚರಣೆ ಅದು 4ನೇ ತಾರೀಕು ನೋಡೋಣ ಬಹಳ ಜೋರು ತಯಾರಿ ಇದೆ ಬೆಳಗಾವಿಯಿಂದನೇ 50,000 ಜನ ಹೋಗ್ತಾರೆ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ